ಹಾಯ್ ಹಲೋ ನಮಸ್ಕಾರ ಬ್ಲಾಕ್ಸ್ ವಿತ್ ಕನ್ನಡಿಗ ಚಾನೆಲ್ಗೆ ಸ್ವಾಗತ ನಮ್ಮ ಮೈಸೂರಲ್ಲಿ ಒಂದು ಬಜೆಟ್ ಅಲ್ಲಿ ಒಂದು ಒಳ್ಳೆ ಮುದ್ದೆ ಊಟ ತಿನ್ಬೇಕ ಮಧ್ಯಾಹ್ನದ್ದು ಈ ಒಂದು ಪ್ಲೇಸ್ ನ ಮಿಸ್ ಮಾಡಬೇಡಿ ಚೋಬ್ಲಾಸ್ ಟೂ ನೈನ್ಟಿ ನೈನ್ ಕಡೆಯಿಂದ ಪಕ್ಕದಲ್ಲಿರೋ ರೋಡ್ ಅಲ್ಲೇ ರೈಟ್ ಸೈಡ್ ಗೆ ಸಿಗುವಂತದ್ದು ಶ್ರೀ ಸಾಯಿ ಫುಡ್ ಕಾರ್ನರ್ ಇಲ್ಲಿ ಜಸ್ಟ್ ಐವತ್ತೈದು ರೂಪಾಯಿ ಸಾಕು ಒಂದು ಮುದ್ದೆ ಒಂದು ರೈಸ್ ಒಂದು ವಡೆ ಕುಡಿಯೆ ಮಜ್ಜಿಗೆ ಮತ್ತೆ ರಸಮ್ನ ಅನ್ಲಿಮಿಟೆಡ್ ಆಗಿ ಹಾಕ್ಸ್ಕೋಬಹುದು ಹೆಚ್ಚು ಕಡಿಮೆ ಐವತ್ತೈದು ರೂಪಾಯಿ ನಿಮ್ಗೆ ಹೊಟ್ಟೆ ತುಂಬಾ ಮಧ್ಯಾಹ್ನತ್ತು ಒಂದ್ ಒಳ್ಳೆ ಊಟನ ತಿನ್ಬೋದು ಅದು ಬಿಸಿ ಬಿಸಿ ಮುದ್ದೆ ಕೊಡ್ತಾರೆ ಯಾಕಂದ್ರೆ ನನಗಂತೂ ಕೆಳಗಡೆ ರೊಟ್ಟಿಲ್ದ ಕೊಟ್ಬಿಟ್ರು ಕೈ ಅಂತೂ ಸುಡೈತಿತ್ತು ಬಟ್ ಆ ಟೈಮ್ ಅಲ್ಲಿ ನೋಡಿ ಒಬ್ರು ಪುಣ್ಯಾತ್ನ ಪಕ್ಕದಲ್ಲಿ ಇದ್ದವ್ರು ಹೆಲ್ಪ್ ಮಾಡಿದ್ರು ಆ ಅಂಕಲ್ ನನ್ ಪಡಕ್ ಅಷ್ಟ ಕೈಯಲ್ಲಿ ಮೊಬೈಲ್ ಮತ್ತೆ ನೋಡಕ್ ಆಗದೆ ಊಟ ಮಾಡ್ತಿದೋರು ಪಾಪ ಅವರು ನನ್ಗೆ ಹೆಲ್ಪ್ ಮಾಡಿದ್ರು ಗ್ರೇಟ್ ಅನ್ಸು ತುಂಬಾ ಥ್ಯಾಂಕ್ಸ್ ಅಂತಾನೆ ಹೇಳ್ಬೇಕು ಅಂಕಲ್ಗೆ ಎಷ್ಟು ಸಾಫ್ಟ್ ಆಗಿದೆ ಮುದ್ದೆ ಅಂತ ಅಂದ್ರೆ ಅಷ್ಟು ಸಾಫ್ಟ್ ಆಗಿದೆ ಅವಂಕಲ್ ಯಾರು ಅಂತೀರಾ ಹಂಗೆ ಒಂದ್ ಸೈಡ್ ನೋಡಿ ತುಂಬ ಹುದೇ ಧನ್ಯವಾದಗಳು ಸರ್ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಮುದ್ದೆ ಮಾತ್ರ ಅಲ್ಟಿಮೇಟ್ ಆಗಿದೆ ಇಪ್ಪತ್ ರೂಪಾಯಿ ಒಂದ್ ಮುದ್ದೆ ಏನ್ ಸ್ಮೂತ್ ಆಗಿದೆ ಅಂದ್ರೆ ರಪ್ಪ ಅಂತ ಒಳಗ್ ಕೊಯ್ತಾ ಇರುತ್ತೆ ನೀವು ತಿಂತ ಹೋದ್ರೆ ಒಂದ್ ಅಚ್ಕಟ್ಟಾಗಿ ಒಂದ್ ಒಳ್ಳೆ ಮುದ್ದೆ ಊಟ ತಿಂದು ಕಂಫರ್ಟ್ ಆಗಿ ಒಂದ್ ಒಳ್ಳೆ ಊಟ ಮುಗಿಸ್ಬೇಕು ಅಂತ ಅಂದ್ರೆ ಅದು ಸಿಟಿ ಸೆಂಟರ್ ಅಲ್ಲಿ ಅರ್ಸು ರೋಡು ಆ ಕಡೆ ಸೈಡ್ ಅಲ್ಲಿ ನೀವು ಇತ್ತು ಅಂದ್ರೆ ಬೆಸ್ಟ್ ಪ್ಲೇಸ್ ಇದು ಅಂತಾನೆ ಹೇಳ್ತೀನಿ ಡಿಸ್ಕ್ರಿಪ್ಷನ್ ನ ನಿಮ್ಗೆ ಅವರ ಫೋನ್ ನಂಬರ್ ಆಗಬಹುದು ಅವರ ಅಡ್ರೆಸ್ ಆಗ್ಬೋದು ಎಲ್ಲ ಪಿನ್ ಮಾಡಿ ಹೇಳ್ತೀನಿ ನೋಡಿ ಬಂದು ಟೇಸ್ಟ್ ಮಾಡ್ರಿ ಸಿಟಿ ಸೆಂಟರ್ ಅಲ್ಲಿ ಆರಾಮಾಗಿ ನೋಡಿ ಮೂವತ್ತು ರೂಪಾಯಿಗೆ ಎಷ್ಟು ಅನ್ನ ಕೊಡ್ತಾರೆ ಒಡೆ ಕೂಡ ಬರೀ ಐದು ರೂಪಾಯಿ ಒಡೆ ಐದು ರೂಪಾಯಿಗೆ ಇಷ್ಟು ದೊಡ್ಡ ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಎಷ್ಟೊಂದ್ ಕಡೆ ಈ ವಡೆನೆ ಹತ್ತು ರೂಪಾಯಿಗೆ ಮಾರ್ತಾರೆ ಬಟ್ ಇಲ್ಲಿ ರೂಪಾಯಿಗೆ ಈ ಒಂದು ಒಡೆನ ಇಷ್ಟು ದೊಡ್ಡ ಒಡೆನ ಕೊಡ್ತಾರೆ ಅಂತಾನೆ ಹೇಳ್ಬೋದು ಬಟ್ ತುಂಬಾನೇ ಚೆನ್ನಾಗಿದೆ ಒಂದ್ಸಲಿ ಆಂಬಿಯೆನ್ಸ್ ನೋಡಿ ಸಿಂಪಲ್ ಆಗಿದೆ ಆರಾಮಾಗಿ ಕೂತ್ಕೊಂಡು ಅಥವಾ ನಿಂತ್ಕೊಂಡು ತಿನ್ಕೊಂಡು ಹೋಗ್ಬೋದು ಫ್ಯಾಮಿಲಿ ಕೂಡ ಬಂದು ತಿಂತಾರೆ ಬಟ್ ಆಲ್ಮೋಸ್ಟ್ ಅಲ್ಲಿ ಕೆಲಸ ಮಾಡೋರು ಅಕ್ಕಪಕ್ಕದ ಅಂಗಡಿಗಳವರು ಈ ತರ ಇರೋರಿಗೆ ಇದು ತುಂಬಾನೇ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ತೀನಿ ಅವ್ರಿಗೆಲ್ಲ ಡೈಲಿ ಊಟನ ಇಲ್ಲೇ ತಿಂತಿರೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಬಟ್ ಅನ್ನ ಸಾಂಬಾರು ಅಷ್ಟೇ ಚೆನ್ನಾಗಿತ್ತು ಸಾಂಬಾರು ಏನೋ ಮಾಡಿದಂತದ್ದು ಮೊಸಪ್ಪಿನ ಕಂಪ್ಲೀಟ್ಲಿ ತರಕಾರಿಗಳು ಮತ್ತೆ ಸೊಪ್ಪಿನೆಲ್ಲ ಕಟ್ ಮಾಡಾಕಿದ್ರು ಯಾವ್ದೇ ರೀತಿ ಆಡಿಸಿರ್ಲಿಲ್ಲ ಅದು ಟೇಸ್ಟ್ ತುಂಬಾನೇ ಅಲ್ಟಿಮೇಟ್ ಆಗಿತ್ತು ಅಂತಾನೆ ಹೇಳ್ತೀನಿ ಬಿಸಿ ಬಿಸಿ ಕೊಡ್ತಾರೆ ಏನ್ ಮಾಡೋಗ್ತಾ ಇರುತ್ತೆ ತಿನ್ನಕ್ಕೆ ಆ ತರ ಇರುತ್ತೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಒಂದ್ ರೌಂಡ್ ನೋಡಿ ಯಾವ ರೀತಿ ಕ್ರೌಡ್ ಇತ್ತು ಬಟ್ ನಾವ್ ಅಣ್ಣ ಒಂದು ಹೆವಿ ಬಿಸಿ ಪರ್ಸನ್ ಅಂತಾನೆ ಹೇಳ್ಬೋದು ಒಂದ್ ಐದ್ ನಿಮಿಷ ವೈಟ್ ಮಾಡಬೇಕಾಗುತ್ತೆ ಇಲ್ಲಿ ಬಂದು ಊಟ ಮಾಡ್ಬೇಕು ಅಂತ ಅಂದ್ರೆ ಸಿಂಪಲ್ ಆಗಿ ಇಷ್ಟಿದೆ ಆಂಬಿಯನ್ಸ್ ವಡೆ ಮಾತ್ರ ನೀವು ಅನ್ಕಂಡಿ ತಿಂತ ಚೆನ್ನಾಗಿ ಇರುತ್ತೆ ಅಂತಾನೆ ಹೇಳ್ಬೋದು ಐದ್ ರೂಪಾಯಿ ಇಷ್ಟು ಗುರು ಅಂತ ನೀವ್ ಅನ್ಬೋದು ಅಷ್ಟು ಸಖತ್ ಆಗಿದೆ ವಡೆ ಬಟ್ ಪ್ಲೇಸ್ ಮಾತ್ರ ಮಿಸ್ ಮಾಡಬೇಡಿ ಕಡಿಮೆ ಬಜೆಟ್ ಅಲ್ಲಿ ಒಂದೊಳ್ಳೆ ಮುದ್ದೆ ಊಟ ತಿನ್ಕೊಂಡು ಆರಾಮಾಗೆ ಬರ್ಬೋದು ಸಿಟಿಲೆಲ್ಲ ಹೋದ್ರೆ ಗೊತ್ತಲ್ಲ ನಿಮ್ಗೆನೆ ರೇಟ್ ಒಂದೊಂದು ಊಟನೇ ನೂರೈವತ್ತು ರೂಪಾಯಿ ನೂರು ರೂಪಾಯಿ ಹಿಂಗೆಲ್ಲ ಇರುತ್ತೆ ಬಟ್ ಅಂತ ಟೈಮಲ್ಲಿ ಇವ್ರು ಐವತ್ತು ರೂಪಾಯಿಗೆ ಒಂದು ಒಳ್ಳೆ ಕಂಫರ್ಟ್ ಆಗಿರೋ ಊಟನ ಕೊಡ್ತಾ ಇದ್ದಾರೆ ಮೆನು ಕೂಡ ನಾನು ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿದೀನಿ ನೋಡಿ ಮಜ್ಜಿಗೆ ಒಂದು ಸರಿಯಾಗಿ ಹಾಕಿದ್ರು ನೀಟಾಗಿ ಅನ್ನನ ಕಲ್ಸ್ಕೊಂಡು ಆ ಮಜ್ಜಿಗೆನ ಜೊತೆಗೆ ಅನ್ನ ತಿಂದು ಆ ಮಜ್ಜಿಗೆನ ಕುಡಿದು ನನ್ನ ಬ್ಲಾಗ್ನ ಎಂಡ್ ಮಾಡ್ತೀನಿ ನಾನು ಆಗಲೇ ಹೇಳಿದಾಗೆ ನೀವು ಮಜ್ಜಿಗೆ ಮತ್ತು ರಸಮ್ಮು ಇವೆರಡನ್ನ ಆಗಿ ಹಾಕ್ಸ್ಕೊಬೋದು ಎಷ್ಟು ಬೇಕಾದ್ರೆ ಹಾಕ್ಸ್ಕೊಂಡು ಆರಾಮಾಗಿ ಊಟನ ಮಾಡ್ಬೋದು ರೈಸ್ ತೊಗೋಬೇಕಷ್ಟೇ ರೈಸ್ ತಗೊಂಡು ಮಜ್ಜಿಗೆ ಆಗ್ಬೋದು ರಸಮ್ ಆಗ್ಬೋದು ತಿರ್ಗಬೇಕಾದ್ರೆ ತಿನ್ಬೋದು ಅವ್ರು ಕೊಟ್ಟಿರೋಂಥ ಒಂದು ರೈಸಲ್ಲಿ ಆರಾಮಾಗಿ ನೀವು ಒಂದು ಸ್ವಲ್ಪ ಅನ್ನ ಸಾಂಬಾರು ತಿಂದು ಇನ್ನೊಂದು ಸ್ವಲ್ಪ ರಸಮ್ ಆಗಲಿ ಮಜ್ಜಿಗೆ ಆಗಲಿ ತಿನ್ನೋ ಅಷ್ಟು ಉಳಿಯುತ್ತೆ ಅಂತ ಹೇಳ್ತೀನಿ ತುಂಬಾ ಚೆನ್ನಾಗಿದೆ ಸಿಟಿಲಿರುವಂತವ್ರು ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ನಮ್ಮ ವಿಡಿಯೋ ನೋಡ್ತಾ ಇರೋರು ನಮ್ಮ ವಿಡಿಯೋನ ಲೈಕ್ ಮಾಡಿಲ್ಲ ಲೈಕ್ ಮಾಡ್ರಪ್ಪ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ನ ಕ್ಲಿಕ್ ಮಾಡಿದ್ರೆ ಇನ್ ಮುಂದೆ ನಾನು ಹಾಕುವಂತ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮ್ಗೆ ಬರುತ್ತೆ ಅಂತ ಹೇಳ್ತೀನಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದೆ ಇನ್ನೂ ಒಂದು ಒಳ್ಳೆ ವಿಡಿಯೋ ಮುಖಾಂತರ ಎಂಟ್ರಿ ಆಗೋಣ ಅಲ್ಲಿ ತನಕ ಸೈನಿಂಗ್ ಆಫ್ ಬಾಯ್ ಬಾಯ್ ನೋಡಿ ನಿಮ್ಗೆ ಈ ವಿಡಿಯೋ ನೋಡಿ ಏನಿಸ್ತು ಅಂತ ಕಮೆಂಟ್ ಮಾಡಿ হতিন বাই বাই